ಮೋದಿ ಮುಂದಿನ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ರಾಮ ಮಂದಿರ ಮೇಲೆ ತಾವೇ ಬಾಂಬ್ ಹಾಕಿ ಮುಸಲ್ಮಾನರ ಮೇಲೆ ಆರೋಪ ಹೊರಿಸಿ ಹಿಂದೂಗಳ ಒಗ್ಗಟ್ಟುಗೂಡಿಸಿ ಮತ್ತೆ ಚುನಾವಣೆ ಗೆಲ್ಲುವಂಥ ಸಾಧ್ಯತೆಗಳು ಇದ್ದಾವೆ, ಅವ್ರು ಇದಕ್ಕೂ ಕೂಡ ಹೆಸರಿಲ್ಲ. ನಮ್ಮ ಧರ್ಮದ ಮ್ಯಾಗ ಬಾಂಬ್ ಹಾಕುವಷ್ಟು ನೀಚರು ನಾವಲ್ಲ, ಅದಕ್ಕೆ ಹುಷಾರ್ಲೇರಿ. ಈಗೇನೋ ನಿಮ್ದು ಯಾವುದೋ ತಾಲಿಬಾನ್ ಸರ್ಕಾರ ಕರ್ನಾಟಕಕ್ಕೆ ಬಂದಿರ್ತಕ್ಕ ಸ್ವಲ್ಪ ಪಾಕಿಸ್ತಾನ ಜಂಡಾ ಹರಿಸೋದು ಸ್ವಲ್ಪ ಸ್ವಲ್ಪ ಇಂಥ ಉಪದೇಪ ನೀವು ಮಾಡ್ಲಾಕತ್ತಿ. 2024 ಮತ್ತೆ ನಿಮ್ಮ ಗುರು ಬರ್ತಾರ. ಮುಂದ ನಮ್ಮ ಗುರು ಬಂದ ಮ್ಯಾಗ ಇಲ್ಲಿನೂ ಇಲ್ಲಿ ಹೊಡೆದಾಟ ನೋಡ್ಲಾಕತ್ತಿರಲ್ಲ. ನಿನ್ನೆ ಒಬ್ಬ MLA ಹೇಳಾನ ಕಾಂಗ್ರೆಸ್ MLA ಎಷ್ಟು ಅಯೋಗ್ಯ ನನ್ನ ಮಕ್ಕಳದಾರ. BJPಯವೇ ಅಯೋಧ್ಯೆ ರಾಮ ಮಂದಿರ ಮ್ಯಾಗ ಬಾಂಬ್ ಹಾಕಿ ಲೋಕಸಭಾ ಎಲೆಕ್ಷನ್ ಅಪ್ಪು ಗುಟ್ಟದವ್ರ. ನಾವು ಅಪ್ಪು ಗುಟ್ಟದವ್ರಪ್ಪ ರಾಮಗನೇ. ನಮ್ಮ ಧರ್ಮದ ಮ್ಯಾಗ ಬಾಂಬ್ ಹಾಕುವಷ್ಟು ನೀಚರು ನಾವಲ್ಲ. ನಾವು ಅಯೋಧ್ಯೆ ರಾಮನ ಮಂದಿರ ಕಟ್ಟಲಕ್ಕ 500 ವರ್ಷದಿಂದ ಬಾಬರ್ನಿಂದ ಹಿಡಿದು 8 ದಾಳಿ ಆಯಿತು. ಎಷ್ಟು ಲಕ್ಷಾಂತರ ಸಾಧು ಸಂತರು ಪ್ರಾಣ ಕೊಟ್ಟರು, ಲಕ್ಷಾಂತರ ಹಿಂದೂ ಕಾರ್ಯಕರ್ತರು ಬಲಿದಾನ ಆಗಿ ಇವತ್ತು ರಾಮ ಮಂದಿರ ಕಟ್ಟಲಕ್ಕಿದ್ದೀವಿ. ಬಂದ್ರೆ ನಾಳೆ ಜನವರಿ ಒಳಗೆ ನಮ್ಮ ರಾಮ ಮಂದಿರ ನಿರ್ಮಾಣ ಆಗ್ತದೆ. ಮುಂದೆ ಯಾವುದು ನಿರ್ಮಾಣ ಆಗ್ತದೆ? ಕಾಶಿ ವಿಶ್ವನಾಥನ ತಗೋತೀವಿ, ಮಥುರಾ ಕೃಷ್ಣ ತಗೋತೀವಿ. ಭಾರತ ಇವತ್ತು ಬರೇ ನಾವು ಮಂದಿರ ಕಟ್ಟೋದಲ್ಲ, ಜಗತ್ತಿನ 5 ಶಕ್ತಿಯನ್ನು ನಮ್ಮ ದೇಶದ ಪ್ರಧಾನಿ ಇವತ್ತು ಮಾಡ್ಯಾರ.